ನಾನು ಕೂಡ ಮಾಧ್ಯಮದಲ್ಲಿ ಇದನ್ನು ಗಮನಿಸಿದೆ ಮತ್ತು ಪತ್ರಿಕೆಯಲ್ಲಿ ಕೂಡ ವರದಿಯಾಗಿದೆ ನಿನ್ನೆ ಯಾರ್ ಕ್ಷಮೆ ಕೇಳಿದರೋ ಗೊತ್ತಿಲ್ಲ ನಾನಂತೂ ಕ್ಷಮೆ ಕೇಳಿಲ್ಲ ಕೇಳಲ್ಲ ಈ ಕ್ಷಮೆ ಕೇಳೋದಕ್ಕೆ ನಾವೇನು ಅಪರಾಧ ಮಾಡಿದೀವ ನಾವೇನು ಅಂತ ದೊಡ್ಡ ತಪ್ಪು ಮಾಡಿದೀವ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಅನ್ನುವಂತ ಹಕ್ಕು ನಮ್ಮದಿದೆ ಆ ಪ್ರಕಾರ ನಾಯಕರು ಕರೆದಿದ್ದಾರೆ ಆ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಆಗಿದೆ ನಮಗೆ ಸಮಾಧಾನವಾಗಿದೆ ಆದರೆ ಕ್ಷಮೆ ಕೇಳುವಂತ ಹೇಳ್ತನ ನನ್ನಲ್ಲಿಲ್ಲ ನಾನು ತಪ್ಪಾಗಿದ್ರೆ ಹೇಳ್ತೀನಿ ನಂದು ಯಾವುದು ಕೂಡ ತಪ್ಪಿಲ್ಲ ಆ ಹೇಳ್ತನ ಅಂದಲ್ಲ ಗೊತ್ತಿಲ್ಲ ಯಾರು ಕೇಳಿರ್ತೋ ಕೇಳಿದವರಿಗೆ ಅವರು ಕೇಳಿ ಅಸಮಾಧಾನ ಇಲ್ಲ ನಮ್ಮ ಕೆಲವು ವಿಷಯಗಳು ಚರ್ಚೆ ಮಾಡಬೇಕಾಗಿತ್ತು ನಮಗೆ ಆ ಚರ್ಚೆ ಮಾಡೋದಕ್ಕೆ ಶಾಸಕ ಪಕ್ಷ ಸಭೆ ಕರೀಬೇಕು ಅಂತ ಹೇಳಿದ್ವಿ ಕರೆದಿದ್ರು ಬಹಳ ಮುಕ್ತವಾಗಿ ಚರ್ಚೆ ಆಯಿತು ಮತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷಾಧ್ಯಕ್ಷರು ಮಾಧ್ಯಮದಲ್ಲಿ ಬಹಳ ವಾಸ್ತವತೆಯನ್ನು ಹೇಳಿದ್ದಾರೆ ಎಲ್ಲ ಒಳ್ಳೆ ರೀತಿಯಿಂದ ನಡೆಯಿತು ನಾನು ಒಂದು ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳಿದೆ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದ್ರೆ ನನ್ನ ರಾಜೀನಾಮೆಯನ್ನು ಬಿಸಾಕಿ ನಾನು ಮನೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ ವರ್ಗಾವಣೆ ಇದೆಲ್ಲ ಮಾಮೂಲಿ ಇದೆ ಸರ್ಕಾರಗಳು ಬಂದ್ಮೇಲೆ ವರ್ಗಾವಣೆ ಕೇಳೋದು ಪ್ರಿಯಾಂಕಾ ಖರ್ಗೆ ಬಗ್ಗೆ ನಾನು ಇಲ್ಲಿ ಹೇಳಿಲ್ಲ ಅದು ಅದೇನು ಮಾಧ್ಯಮದಲ್ಲಿ ಜಾಲತಾಣದಲ್ಲಿ ಓಡಾಡ್ತಿತ್ತು ಪತ್ರಿಕೆ ಅದು ಕ್ರಿಯೇಟೆಡ್ ಪೊಲೀಸರು ನಿನ್ನೆ ಬಂದು ಪಂಚನಾಮೆ ಮಾಡ್ಕೊಂಡು ಹೋದ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಪ್ರಮೆಫೇಸಿಯಾದಲ್ಲಿ ಪ್ರೂವ್ ಆಗಿದೆ ಇದು ನಾವು ಕೊಟ್ಟದ್ದು ಪತ್ರ ಅಲ್ಲವಂಥದ್ದು ಪ್ರೂಫ್ ಆಗಿದೆ ಪ್ರಮೆಫೇಸಿಯಾದಲ್ಲಿ ನಿನ್ನೆ ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದು ಎಲ್ಲ ದಾಖಲೆಗಳನ್ನು ಎಲ್ಲ ಪತ್ರಗಳನ್ನು ತಗೊಂಡು ಹೋದ್ರು ಪಂಚನಾಮೆ ಮಾಡಿದ್ರು ತನಿಖೆ ನಡೀತಾ ಇದೆ ವಿಸ್ತಾರ ನ್ಯೂಸ್ ನಿಖರ ಜನಪರ